ಅವರೇ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದೆ ಮಗಳೇ ಅಯ್ಯೋ ನಮ್ಮ ಅಜ್ಜಿ ಬರ್ತಾ ಇದ್ದಾರೆ ಬೇಗ ಆಮೇಲೆ ಸಿಗ್ತೀನಿ ಬಾಯ್ ಅಯ್ಯೋ ಅಯ್ಯೋ ಮೊಮ್ಮಗಳೇ ಶುತಿ ಅವರೇ प्रसाद तंदिद्दे यारिगोस्कर यारिगोस्करना यारिगोस्कर निमगोस्करने तगोळ्ळि बेरळुगळु स्पर्श बयसुत्तिवे मनद ओळगोळगे एष्टो आसेगळिवे ಹುಚ್ಚು ಹುಡುಗ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ನನ್ನ ಅಲ್ಲ ಆಗ್ಲೇ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪ್ರಸಾದ ತಂದು ಕೊಡ್ತಾವನೆ ಅಲ್ಲ ಕಣೋ ಈ ಗೆಜ್ಜೋಗಿರೋ ತಂಗೆಗೆ ಮತ್ತೆ ನೀರು ತುಂಬೋ ಆಸೆ ಯಾಕೆ ನಿನಗೆ ಅಂತ ಯಾಕೆ ಹೇಳು ಇಲ್ಲ ಈಗಲೇ ಬರಿತೀನಿ ನಾನು ಸಾಧು ಸರ್ ನನಗೆ ಹಿಂಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಆ ಹುಡುಗಂಗೂ ಹಂಗೆ ಅನಿಸ್ತಾ ಇದೆ ಹೆಂಗೆಂಗೂ ಅನಿಸ್ತಾ ಇರ್ಬೋದು ಹಾಗಾದ್ರೆ ನಾನೇ ಮೊದಲು ಪತ್ರ ಬರೆದು ಬಿಡ್ತೀನಿ ಸರಿ ಫುಲ್ಲು ಮುಲ ಪ್ರೇಮ ಪತ್ರವೇ ಮೊಮ್ಮಗಳೇ ಅಜ್ಜಿ ಏನಜ್ಜಿ ಮೊಮ್ಮಗಳೇ ಅದು ಅದು ಹೇಳಜ್ಜಿ ನಿನಗೆ ಯಾವ ಸೀಮೆ ನಾಚಿಕೆ ಅಲ್ಲ ನೀನು ಮೊದಲು ಊರವರೆಲ್ಲ ಬೈತೀಯ ನಿನಗೆ ಯಾವ ನಾಚಿಕೆ ಹೇಳು ಅಂದೆ ಅದೇ ಮೊಮ್ಮಗಳೇ ನನಗೆ ಪ್ರೀತಿಯಾಗಿದೆ ಅಜ್ಜಿ ಇನ್ನೊಂದು 11 ದಿನ ಬಿಟ್ರೆ ತಿಥಿ ಆಗೋತರ ಇದೆ ಈ ಟೈಮಲ್ಲಿ ಪ್ರೀತಿಯಾಗಿದೆ ಅಂತೀಯಲ್ಲ ಯಾವಾಗಲೂ ನೀನು ಕಾಮಿಡಿನೇ ಮಾಡ್ತೀಯೇನೋ ಯಾವಾಗಲೂ ಮಾಡಲೇಬೇಕಲ್ಲ ಅಜ್ಜಿ ಶೋಕ್ ಬಂದ್ಮೇಲೆ ನಾನು ಅಜ್ಜಿ ಹಿಂಗೆ ಕಾಲ್ ಜಾರ್ಬಿಟ್ಟಿವನಿ ಅಯ್ಯೋ ಐಸು ಐಸು ಕನೆಕ್ಟ್ ಆಗ್ಬಿಟ್ಟೈತೆ ಅಯ್ಯೋ ಐಸಿಗೆ ಹೋಗೋ ವಯಸ್ಸಲ್ಲಿ ಐಸು ಕನೆಕ್ಟ್ ಅಂತಿದ್ದಿಲ್ಲ ಹೋಗ್ ಮೊಮ್ಮಗಳೇ ನೀನು ಯಾರಜ್ಜಿ ಆ ಮುದುಕ ಸುತಿ ಮೇಡಮ್ ಇದೊಂದು ಡೈಲಾಗ್ ಹೇಳಿ ನನ್ನ ಕಂಟ್ರೋಲ್ ಮಾಡ್ತಾಳೆ ಅವನು ಮುದುಕ ಅಲ್ಲ ಇನ್ನು ಎಳೆ ಯುವಕ ಪಕ್ಕದ ಮನೆ ಅನಂತು ಶುರುವಾಗೋ ಮುನ್ನ ಕೊನೆಯಾಯ್ತು ಕಣ್ಣು ಮಂಜಾಗಿರೋ ವಯಸ್ಸಲ್ಲಿ ಮಹಾಮಿಲನ ನೋಡ್ತೀನಿ ಅಂತೀಯಲ್ಲ ಅಜ್ಜಿ ತಕೋ ನೋಡು ಇದರಲ್ಲಿ ನನ್ನ ಮನಸ್ಸಿನ ಭಾವನೆಗಳೆಲ್ಲ ಬರ್ತಿದ್ದೀನಿ ಇದನ್ನ ತಕೊಂಡೋಗಿ ನನ್ನ ಪ್ರೀತಿಯ ಅನಂತ ಕೊಟ್ಬಿಡು ಅನಂತು 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 ಶ್ರುತಿ ಅವರೇ ಹೇ ನಾನು ನಿಮಗೆ ಲೆಟರ್ ಬರ್ಕೊಂಡು ಬಂದಿದ್ದೆ ನೀವು ನನಗೆ ಲೆಟರ್ ಬರ್ಕೊಂಡು ಬಂದಿದ್ದೀರಾ ಇದು ನಾನು ಬರ್ದಿರೋ ಲೆಟರ್ ಅಲ್ಲ ಅನಂತು ನಮ್ಮ ಅಜ್ಜಿ ನಿಮಗೋಸ್ಕರ ಬರ್ದಿರೋ ನಿಮ್ಮ ಅಜ್ಜಿ ಯಾಕೆ ನನಗೆ ಲೆಟರ್ ಬರೀಬೇಕು ಅದು ನೀವು ಅವಾಗ ಹಾಡು ಹೇಳ್ತಾ ಇದ್ರಲ್ಲ ಅದು ನಿಮಗೋಸ್ಕರ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಹಾಡು ಹಾಡ್ತಿದ್ದು ನಿಮಗೋಸ್ಕರ ಅಯ್ಯೋ ಅವ್ರು ತುಂಬಾ ವರ್ಷ ಆದ್ಮೇಲೆ ಹಾಡು ಕೇಳಿದಾರಲ್ವಾ ಅದು ಅವ್ರಿಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ಹೇಳೋದಲ್ವಾ ಫಸ್ಟ್ ಆ ಮುದುಕಿನ ಕಲಿ ಆಚೆ ಇಲ್ಲ ಅನಂತು ನಮ್ಮ ಅಜ್ಜಿಗೋಸ್ಕರ ನನ್ನ ಪ್ರೀತಿ ತ್ಯಾಗ ಮಾಡ್ತಾ ಇದ್ದೀನಿ ಕೊಡಿ ಹೀಗೆ ಲೆಟ್ರ್ ಯಾಕೆ ಬರೀ ಟಿಶ್ಯೂ ಅಲ್ಲಿ ಒರೆಸಿದ್ರೆ ನನ್ನ ಮೇಕಪ್ ಹೋಗಲ್ಲ ಇದರಲ್ಲೂ ಒರೆಸ್ಬೇಕದು ಏನ್ ಮಾಡ್ಲಿ ಅನಂತು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗು ನಾಗರಬಾವಿ ಹತ್ರ ಒಳ್ಳೆ ಸಂಬಂಧ ಬಂದಿದೆಯಂತೆ ಹುಡುಗಿ ನೋಡಕ್ಕೂ ಲಕ್ಷಣವಾಗಿದ್ದಾಳೆ ನೋಡ್ಕೊಂಡ್ ಬರೋಣ ಆಯ್ತಾ ಅಂತ ಕೆಲಸ ಮಾಡಕ್ ಹೋಗ್ಬೇಡಿ ನಿಮ್ ಹುಡುಗನ ಆಲ್ರೆಡಿ ಒಂದ್ ಹುಡುಗಿ ಲವ್ ಮಾಡ್ತಾ ಇದ್ದಾಳೆ ಯಾರಜ್ಜಿ ಆ ಮುಸುಡಿಗೆ ಯಾರು ಬೀಳ್ತಾರೆ ನಾನೇ ಬಿದ್ದಿದ್ದೀನಲ್ಲ ನಾನೇ ನಿಮ್ ಮನೆಗೆ ಬಂದು ಹುಡುಗನ್ ಕೇಳೋಣ ಅನ್ಕೊಂಡಿದ್ದೆ ಮಾವ ನನ್ನ ನಿನ್ನ ಪ್ರೀತಿ ಬಗ್ಗೆ ಹೇಳ್ದೆ ನಮ್ಮ ಮಾವ ಸೆಡ್ಕಂಡೆ ಬಿದ್ದೋದ ಟೆನ್ಷನ್ ತಗೊಳ್ಳೋ ವಯಸ್ಸಲ್ಲಿ ಮನೇಲಿ ಫಂಕ್ಷನ್ ಮಾಡೋಣ ಅಂತಿದ್ದಾಳಲ್ಲ ಮೇಡಮ್ ಮುದ್ಕೆ ಏ ನಿಲ್ಸು ಅನ್ನಂತು ಯಾಕೆ ಫಂಕ್ಷನ್ ಮಾಡಬಾರದು ಮೊನ್ನೆ ಮೆಜೆಸ್ಟಿಕ್ ಅಲ್ಲಿ ಅಣ್ಣಮ್ಮನ ದೇವಸ್ಥಾನದ ಮುಂದೆ 60 ವರ್ಷದವರು ಮದುವೆ ಆಗಿ ಫಂಕ್ಷನ್ ಮಾಡೋರೆ ತಪ್ಪ ಅಷ್ಟೇ ಅಲ್ದೇನೆ ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದು ಸುಳ್ಳ ನೀನು ನನಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಪ್ರಸಾದ ತಂದು ಕೊಟ್ಟಿದ್ದು ಸುಳ್ಳ ನೀನು ನನಗೋಸ್ಕರ ಹಾಡು ಹೇಳ್ತಿದ್ದು ಸುಳ್ಳ 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 ಸುಳ್ಳು 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 ನಾನು ಅದೆಲ್ಲ ಮಾಡಿದ್ದು ನಿನಗೋಸ್ಕರ ಅಲ್ಲ ಮತ್ತೆ ಮೊಮ್ಮಗಳಿಗೋಸ್ಕರ ಮನಸ್ಸು ಮಿಕ್ಸು ಮ್ಯಾಚ್ ಫಿಕ್ಸು ಆಯ್ತು ಗೋವಿಂದ ಹೆಂಗೋ ಕ್ಯಾಚ್ ಹಾಕೊಂಡ್ಬಿಟ್ಟೆ ಇವಳ ಸಂಬಂಧ ಮೊಮ್ಮಗಳೇ ಇವನ್ ಹೇಳ್ತಾ ಇರೋದೆಲ್ಲ ನಿಜನಾ ಯಾಕಮ್ಮ ಕೆಂಡದಂತ ನೋವನ್ನ ಎದೆಲಿ ಇಟ್ಕೊಂಡು ನನ್ಗೆ ಯಾಕಮ್ಮ ಹೇಳಲಿಲ್ಲ ನೀನು ನಾನು ಸ್ಕಿಟ್ ಶುರುನಲ್ಲೇ ಹೇಳಿರ್ಲಿಲ್ವಾ ಅಜ್ಜಿ ಶ್ರುತಿ ಅನ್ನೋ ಹೆಸರಿಗೆ ಯಾವತ್ತು ಚ್ಯುತಿ ತರಲ್ಲ ಅಂತ ಅದು ತ್ಯಾಗಮಯಿ ಹೆಸರು ತ್ಯಾಗಮಯಿ ಅಲ್ಲಮ್ಮ ಇಲ್ಲ ನನ್ನ ಮೊಮ್ಮಗಳಿಗೆ ನ್ಯಾಯ ಸಿಗ್ಲೇಬೇಕು ನ್ಯಾಯ ಸಿಗ್ಲೇಬೇಕು ಬನ್ನಿ ನಿಮ್ಗೆ ನ್ಯಾಯ ಕೊಡ್ತೀನಿ ಬನ್ನಿ ಬನ್ನಿ ಅಯ್ಯೋ ಬಂದ್ಮೇಲೆ ನಾನೇ ಹೇಳಿಸ್ತೀನಿ ಬನ್ನಿ ಮುಗೀತು ಇವ್ರೆ ಆಮೇಲೆ ಹೇಳುತ್ತಾರೆ ಇಲ್ಲಿ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳು ಜನುಮದಲು ತೀರದ ಸಂಬಂಧ ಮದುವೆ ಆಶೀರ್ವಾದ ಮಾಡಿ ಮಾವ ನಮ್ಮ ಮಾವ ಬಹಳ ವೀಕು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ಸಿ ಮುದುಕಿ ಗನ್ ತೋರಿಸಿ ನನ್ನ ಹುಡುಗನ ಮದುವೆ ಆದಲೆ ನ್ಯಾಯ ಕೊಡ್ತೀರಂದಲೇ ಇದ್ದ ಮೇಡಮ್ ಒಂದೇ ಒಂದು ಸೆಕೆಂಡ್ ನಿಮ್ಮ ಹೆಸರಿಂದ ಆಚೆ ಹೋಗಿ ಬರಲಾ ಅಯ್ಯ ನನ್ನ ಮಗನ ನ್ಯಾಯ 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 ಇದರ ನಿನ್ನ ಬಾಯಿ ಮಣ್ಣಕ ಬಿದ್ದೋಗಿರೋ ನಡಕ್ಕೆ ಎಷ್ಟು ಅಂತ ಒದ್ದಿಯವ ಮೈಕ್ ಮೈಕ್ ಒಬ್ರ ಮೈಕ್ ಹಾಕ ಮೈಕ್ ಮೈಕ್ ಮಾತಾಡೆ ಆಗ್ಲಿಂದ ಮೈಕ್ ದಿಕ್ಕ ದಿಕ್ಕನ ಒದ್ದೆ ಒಂದು ನಿಮಿಷ ನೋಡು ಮಾತಾಡೆ ಈಗ ಫಸ್ಟ್ ಮೈಕ್ ಸರಿ ಮಾಡ್ಕೊಳ್ಳಿ ಉತ್ತನ್ ನೋಡ ಮೈಕ್ ಗೆ ಒದ್ದಿತಾವ ನಿನ್ನ ಹಾಕ್ತಾನೆ ಯಾವ ನನ್ನ ಮಗ ಮೈಕ್ ಹಾಕವ ತಾಯಿ ಇರ್ಲಿ ಹೇಳು ಅಜ್ಜಿ ಅಡಿಲಿ ಅಳ್ಳಾಡ್ತಾ ಇದೆ ಏನು ಹೇಳೋದು ದೇವ್ರೇ ಬಿತ್ತೋಗಿರೋ ನಡಿಕೆ ಎಷ್ಟು ಒದ್ದು ಇರವ ಅಯ್ಯೋ ಬಾಯಿಲಿ ಒಂದು ಮಾತು ಹೇಳ ಈಗ ನಾನು ಇವ್ರನ್ನ ಮದುವೆ ಆಗಿದ್ದೆ ಅಬ್ಬಬ್ಬ ಅಂದ್ರೆ ಇನ್ನೊಂದು 10 ವರ್ಷ ಬದುಕ್ತೀನಿ ಅಲ್ಲಿವರೆಗೂ ನನಗೆ ನ್ಯಾಯ ಸಿಗ್ತಾ ನಾನು ಸತ್ತ ಮೇಲೆ ನಿನ್ನ ಮದುವೆ ಆಯ್ತಾರೆ ಅವಾಗ ನಿನಗೆ ನ್ಯಾಯ ಸಿಗುತ್ತೆ